ರಂಜಾನ್ ಮಾಸ ಇಸ್ಲಾಂ ಧರ್ಮದ ಪವಿತ್ರ ಮಾಸ ಈ ಮಾಸ ಪೂರ್ತಿ ಮುಸಲ್ಮಾನ್ ಬಾಂಧವರು ರೋಜಾ ಇರುವ ಮೂಲಕ ಆರೋಗ್ಯ ಸುಧಾರಿಸಿಕೊಳ್ಳುವ ಮತ್ತು ದೇವರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆ ಸಲ್ಲಿಸುವ ಸೂಕ್ತ ಸಂದೇಶವನ್ನ ಸಮಾಜಕ್ಕೆ ರವಾನಿಸುವ ಆಚರಣೆ ತಲೆತಲಾಂತರಗಳಿಂದ ಸಾಂಗವಾಗಿ ಬಂದಿದೆ ಹಿಂದೂ ಧರ್ಮೀಯರು ಇಸ್ಲಾಂ ಬಾಂಧವರಿಗೆ ಇಫ್ತಿಯಾರ್ ಕೂಟವನ್ನ ಏರ್ಪಡಿಸುವ ಮೂಲಕ ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆಯನ್ನ ಜಗತ್ತಿಗೆ ಸಾರುವ ಹಬ್ಬವಾಗಿ ನಿಂತಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಬೆಳಗಾವಿಯ ಜೈನ ಧರ್ಮದ ಸಂದೇಶ್ ಶೇಟ್ ಮುಸ್ಲಿಂ ಬಾಂಧವರಿಗೆ ಶನಿವಾರ ಸಂಜೆ ಖ್ಯಾತ ಉದ್ಯಮಿ ಮರಿಯಪ್ಪ ಅಂಬ್ಲಿಯವರ ಕಟ್ಟಡಗಳ ಸಂಕೀರ್ಣದಲ್ಲಿ ತಮ್ಮ ಸಹವರ್ತಿಗಳೊಂದಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸುವ ಮೂಲಕ ಬೆಳಗಾವಿ ಭಾವೈಕ್ಯತೆಯ ಸೂರು ಎಂಬ ನಗ್ನ ಸತ್ಯವನ್ನ ಜಗತ್ತಿಗೆ ಸಾರಿ ಹೇಳಿದರು ಈ ಇಫ್ತಿಯಾರ್ ಕೂಟದಲ್ಲಿ ಮಸ್ಕಿಯ ಶಾಸಕ ಆರ್ ಬಸನ್ಗೌಡ ತುರುವಿಹಾಳ ಭಾಗವಹಿಸಿ ಸ್ವತಃ ತಾವೇ ಉನ್ನಬಡಿಸುವ ಮೂಲಕ ಮುಸಲ್ಮಾನ್ ಬಾಂಧವರಿಗೆ ಈ ಸಂದರ್ಭದಲ್ಲಿ ಇಫ್ತಿಯಾರ್ ಕೂಟದ ಶುಭ ಹಾರೈಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಎದ್ದಲದಿನಿ ಸಿಂಧನೂರು ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ದೊಡ್ಡ ಬಸವರಾಜ ಉಪಾಧ್ಯಕ್ಷ ಸಿದ್ದನಗೌಡ ಮಾಟೂರು ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ಹನುಮಂತಪ್ಪ ಮುದ್ದಾಪುರು ಕಿಸಾನ್ ಸೆಲ್ನ ಅಧ್ಯಕ್ಷ ಮೆಹಬೂಬ್ ಸಾಬ್ ಮುದ್ದಾಪುರು ಬೆಳಗಾನೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶರಣ ಬಸಯ್ಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಹಾಗೂ ಸಿಬ್ಬಂದಿ ನೂತನ ಕೌನ್ಸಿಲರ್ ಸೇರಿದಂತೆ ಸಕಲ ಮುಸಲ್ಮಾನ್ ಬಾಂಧವರು ಸೇರಿ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸುರೇಶ್ ಬೆಳಗಾನೂರು ಇಸ್ 9 ಟಿವಿ ಮಸ್ಕಿ